ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಫೇವ್ರೆಟ್ ಸ್ಟಾಕ್ ಆಗಿರುವಂತಹ RVNL ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಕಂಪನಿ ಬಗ್ಗೆ ಮೇಜರ್ ಆಗಿರುವಂತಹ ಕೆಲವು ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಆ ಅಪ್ಡೇಟ್ಸ್ಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ. ಆಸ್ ಯೂಶುವಲ್ ಸ್ಟಾಕ್ಗೆ ಹೋಗೋದಕ್ಕಿಂತ ಮುಂಚೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸಿಗಲೇ RVNL ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಅರೌಂಡ್ 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದು ಮೋರ್ ದನ್ 12% ಪಾಸಿಟಿವ್ ಇತ್ತು, ಆದ್ರೆ ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು. ಸೊ ಹಾಗಾಗಿ ಓವರ್ಆಲ್ 6% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ RVNL ಇವತ್ತು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು. ಸೊ ಇದು ನಿನ್ನೆ ಬಂದಿದ್ದಂತ ನ್ಯೂಸ್. ತುಂಬಾ ಜನ ಕಂಪನಿಗೆ 6,500 crore ಆರ್ಡರ್ ಸಿಕ್ಕಿದೆ ಅಂತ ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಆಕ್ಚುಲಿ ಕಂಪನಿಗೆ ಸಿಕ್ಕಿರುವಂತ ಆರ್ಡರ್ ಅಲ್ಲ ಅದು, ಆದ್ರೆ ಕಂಪನಿಯ ಟೋಟಲ್ ಆರ್ಡರ್ ಬುಕ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ನಿನ್ನೆ. ಸೊ ನೋಡಬಹುದು, RVNL ಝೂಮ್ಸ್ 12% ಆನ್ ₹65,000 crore ಆರ್ಡರ್ ಬುಕ್. ಸೊ ಈ ನ್ಯೂಸ್ ಬಂತು. ಸೊ ಟೋಟಲ್ ಕಂಪನಿಯ ಆರ್ಡರ್ ಬುಕ್ ಈಗ 65,000 crore ಅನ್ನ ತಲುಪಿದೆ. ಅದರ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ನೀವು ಇಲ್ಲಿ ನೋಡಬಹುದು ಆಫ್ ಶೋರ್ ಗ್ರೋತ್ ಪ್ಲಾನ್ಸ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಚುಲಿ ಬರೀ 65,000 crore ಆರ್ಡರ್ ಬುಕ್ ತಲುಪಿದೆ ಅಂತ ನ್ಯೂಸ್ ಬಂದಿದ್ರೆ ಇಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಾ ಇರ್ಲಿಲ್ವೇನೋ. ಆದ್ರೆ ಮುಂದಿನ ಪಾಯಿಂಟ್ ಏನಿದೆ, ಇದು ಕಂಪನಿಯ ಫ್ಯೂಚರ್ ಬಗ್ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದ್ಕೊಡುತ್ತೆ. ಸೊ ಇದ್ರ ಬಗ್ಗೆ ನಿನ್ನೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಮಾತುಗಳನ್ನ ಹೇಳಿ, ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ನೋಡಬಹುದು, RVNL ಝೂಮ್ 12% ಆನ್ February 19 ಆಫ್ಟರ್ ದ ಕಂಪನಿ ಸೆಡ್ ಇಟ್ಸ್ ಆರ್ಡರ್ ಬುಕ್ ಆಟ್ ಟಚ್ಡ್ ₹65,000 crore. ಸೊ ಇದು ನಾರ್ಮಲ್ ಆಯ್ತು. ಹಾಗೆ ದ ಸ್ಟೇಟ್ ರನ್ ಕಂಪನಿ ಇಸ್ ಲುಕಿಂಗ್ ಫಾರ್ ಪ್ರಾಜೆಕ್ಟ್ಸ್ ಇನ್ ಆಫ್ ಶೋರ್ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಸೆಂಟ್ರಲ್ ಏಷ್ಯಾ ಅಂಡ್ ದ UAE ಅಂಡ್ ವೆಸ್ಟರ್ನ್ ಏಷ್ಯಾ, ಇಟ್ ಸೆಡ್ ಇನ್ ಅನ್ ಇನ್ವೆಸ್ಟರ್ಸ್ ಕಾಲ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಆಗುತ್ತೆ. RVNL ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ತನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ, ಜೊತೆಗೆ ಇನ್ನು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪ್ಯಾಂಡ್ ಮಾಡೋ ಅಂತ ಪ್ಲಾನ್ ಅನ್ನ ಮಾಡ್ತಿದೆ. ಸೊ ಇದು ಕಂಪನಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ಇನ್ನು ಒಂದಷ್ಟು ವಿಚಾರಗಳು. ವಿ ಹ್ಯಾವ್ ಗಾಟ್ ಎನ್ ಆರ್ಡರ್ ಬುಕ್ ಆಫ್ ಅರೌಂಡ್ 65,000 crore ವಿಚ್ ರಫ್ಲಿ ಕಾನ್ಸ್ಟಿಟ್ಯೂಟ್ 50% ಫ್ರಮ್ ದ ನಾಮಿನೇಷನ್, ದಟ್ ಈಸ್ ದ ಟಿಪಿಕಲ್ ರೈಲ್ವೆ ಪ್ರಾಜೆಕ್ಟ್ ಅಂಡ್ 50% ಫ್ರಮ್ ದ ಮಾರ್ಕೆಟ್. ಅಂದ್ರೆ ಯೂಶಲಿ ಸರ್ಕಾರಿ ಕಂಪನಿಗಳಿಗೆ ಕೆಲವೊಂದು ಪ್ರಾಜೆಕ್ಟ್ಗಳು ಗವರ್ಮೆಂಟ್ ಕಡೆಯಿಂದ ಜಸ್ಟ್ ನಾಮಿನೇಷನ್ ಮೇಲೆ ಸಿಕ್ಬಿಡ್ತವೆ. ಸೊ ಇದನ್ನ ಈ ಕಂಪನಿ ಕೊಡಿ, ಇದನ್ನ ಈ ಕಂಪನಿ ಕೊಡಿ ಅನ್ನೋ ತರದಲ್ಲಿ. ಸೊ ಆ ರೀತಿ 50% ಪ್ರಾಜೆಕ್ಟ್ ಸಿಕ್ಕಿದೆ. ಇನ್ನ 50% ಕಂಪನಿ ಸ್ವತಃ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಪಡ್ಕೊಂಡಿರುವಂತ ಆರ್ಡರ್ಗಳು ಈ ಔಟ್ ಆಫ್ 65,000 ಅಲ್ಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ನೋಡಬಹುದು, ಇನ್ ಟೈಮ್ ಟು ಕಮ್ ವಿ ಶುಡ್ ಮೇಂಟೈನ್ ಎನ್ ಆರ್ಡರ್ ಬುಕ್ ಆಫ್ ಅರೌಂಡ್ 75,000 crore. ಟಾಪ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಸೆಡ್ 75,000 crore ಆರ್ಡರ್ ಬುಕ್ ಅನ್ನು ನಾವು ಮೇಂಟೈನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಟಾಪ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ಸ್ ಹೇಳಿದ್ದಾರೆ. ಸೊ ಅದರಲ್ಲಿ ನೋಡಬಹುದು, ಔಟ್ ಆಫ್ ಟೋಟಲ್ ಆರ್ಡರ್ ಬುಕ್ ದ ಶೇರ್ ಆಫ್ ವಂದೇ ಭಾರತ್ ಟ್ರೈನ್ ವಾಸ್ ಅರೌಂಡ್ ₹9,000 crore ಅಂಡ್ ₹7,000 crore ವಾರ್ ಫಾರ್ ಸೆವರಲ್ ಮೆಟ್ರೋ ಪ್ರಾಜೆಕ್ಟ್ಸ್. ಸೊ ವಂದೇ ಭಾರತ್ 9,000 crore ಆರ್ಡರ್ ಇದೆ, ಮೆಟ್ರೋ ಪ್ರಾಜೆಕ್ಟ್ಸ್ 7,000 crore ಆರ್ಡರ್ ಇದೆ. ಹಾಗೆ ಕಂಪನಿ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಪಡ್ಕೊಂಡಿರೋದ್ರ ಬಗ್ಗೆ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ನೀವು ಕೂಡ ನೋಡಿರ್ತೀರಿ. ಸೊ ನೋಡಬಹುದು, ಎಲೆಕ್ಟ್ರಿಫಿಕೇಶನ್ ಪ್ರಾಜೆಕ್ಟ್ಸ್ ಆಗ್ಬಹುದು, ಟ್ರಾನ್ಸ್ಮಿಷನ್ ಲೈನ್ಸ್, ಸೊ ರೀತಿ ವೇರಿಯಸ್ ಪ್ರಾಜೆಕ್ಟ್ಸ್ ಕಂಪನಿಗೆ ಸಿಕ್ಕಿದವೆ. ಜೊತೆಗೆ ಈಗ ಫಾರಿನ್ ಕಂಟ್ರೀಸ್ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದೆ ಕಂಪನಿ. ಸೊ ಇಲ್ಲಿ ನೋಡಬಹುದು, RVNL ಮ್ಯಾನೇಜ್ಮೆಂಟ್ ಸೆಡ್ ದ ಕಂಪನಿ ರೀಸೆಂಟ್ಲಿ ಪಾರ್ಟಿಸಿಪೇಟೆಡ್ ಇನ್ ಎ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾಡೆಲ್ ಪ್ರಾಜೆಕ್ಟ್ ಇನ್ ಬೋಟ್ಸ್ವಾನಾ. ಸೊ ಬೋಟ್ಸ್ವಾನಾದಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದ್ರೆ, ಇದು ಪಬ್ಲಿಕ್ ಪ್ರೈವೇಟ್ ಅಂದ್ರೆ ಬೋಟ್ಸ್ವಾನಾಗೋಯ್ತು ಅಂತಂದ್ರೆ ಅಲ್ಲಿ ಪ್ರೈವೇಟ್ ಕಂಪನಿ ತರನೇ ಆಗುತ್ತೆ ನಮ್ಮ RVNL, ಯಾಕಂದ್ರೆ ಅದು ಬೇರೆ ದೇಶ. ಬೋಟ್ಸ್ವಾನಾ ಗವರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡೋದು, ಅದು ಪಬ್ಲಿಕ್ ಆಗುತ್ತೆ, ಇದು ಪ್ರೈವೇಟ್ ಆಗುತ್ತೆ. ಸೊ ಅಲ್ಲಿ ಶಾರ್ಟ್ ಲಿಸ್ಟ್ ಕೂಡ ಆಗಿದೆ ಕಂಪನಿ. ನೆಕ್ಸ್ಟ್ ಅಲ್ಲಿ ಆಫೀಸಸ್ ಕೂಡ ಸೆಟ್ ಮಾಡ್ತಿದೆ, ಜೊತೆಗೆ ಅಕ್ಕಪಕ್ಕದ ದೇಶಗಳಿಗೂ ಕೂಡ ಇದನ್ನ ವಿಸ್ತರಿಸುವಂತ ಪ್ಲಾನ್ ಅನ್ನ ಇಟ್ಕೊಂಡಿದೆ. ಹಾಗೆ UAE ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಇದೆ ನೋಡಬಹುದು, ವಿ ಹ್ಯಾವ್ ಬೀನ್ ಆಕ್ಟಿವ್ಲಿ ಲುಕಿಂಗ್ ಅಟ್ ದ ಇನ್ ಸೆಂಟ್ರಲ್ ಏಷ್ಯಾ ಅಂಡ್ UAE ಅಂಡ್ ವೆಸ್ಟರ್ನ್ ಏಷ್ಯಾ. ಸೊ ವಿ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ಎ ಪ್ರಾಫಿಟ್ ವಿಚ್ ವಿಲ್ ಕಮೆನ್ಸುರೇಟ್ ವಿತ್ ಅವರ್ ಪರ್ಫಾರ್ಮೆನ್ಸಸ್ ಇನ್ ಅದರ್ ಫೀಲ್ಡ್ಸ್. ಇಟ್ಸ್ ಸೆಡ್ ಅಂದ್ರೆ ಬರೀ ರೈಲ್ವೆ ಅಷ್ಟೇ ಅಲ್ಲ, ಬೇರೆ ಫೀಲ್ಡ್ಸ್ ಗಳಿಗೂ ಕೂಡ ಕಾನ್ಸಂಟ್ರೇಟ್ ಮಾಡುವಂತ ಪ್ಲಾನ್ ಅನ್ನು ಕಂಪನಿ ಹೇಳ್ತಾ ಇದೆ. ಹಾಗೆ RVNL ನೋಡಬಹುದು, ಸೈನ್ಡ್ ಎ ಡೀಲ್ ಆಫ್ 4 projects ಇನ್ ಕಿರ್ಗಿಸ್ತಾನ್. ಕಿರ್ಗಿಸ್ತಾನ್ ಅಲ್ಲಿ 4 projects ಗಳಿಗೆ ಈಗಾಗಲೇ ಸೈನ್ ಮಾಡಿದೆ. ಹಾಗೆ ಆ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ DPR ಕೂಡ ಸಬ್ಮಿಟ್ ಮಾಡಿದೆ. ಜೊತೆಗೆ ಕಿರ್ಗಿಸ್ತಾನ್ ಅಲ್ಲಿ ಜಾಯಿಂಟ್ ವೆಂಚರ್ ಅನ್ನು ಕೂಡ ಕಂಪನಿ ಸ್ಟಾರ್ಟ್ ಮಾಡಿದೆ. ನೋಡಬಹುದು, ಕಿರ್ಗಿಸ್ ಇಂಡಸ್ಟ್ರಿ RVNL, ಸೊ ಈ ಎರಡು ಸೇರಿ ಜಾಯಿಂಟ್ ವೆಂಚರ್ ಕೂಡ ಸ್ಟಾರ್ಟ್ ಮಾಡಿದೆ. ಇದು ಇವತ್ತಿನ RVNL ಗೆ ಸಂಬಂಧಪಟ್ಟಂತ ಬಿಗ್ ಮೇಜರ್ ನ್ಯೂಸ್ ಅಂತ ಹೇಳ್ಬೋದು. ಹಾಗಾಗಿ ಸ್ಟಾಕ್ ಅಲ್ಲಿ ಮೋರ್ ದನ್ 12% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿದೆ ಇಮಿಡಿಯೇಟ್ಲಿ ಹೈ ಅನ್ನ ಬಳಸ್ಕೊಂಡು. ಸೊ ಹಾಗಾಗಿ ಓವರ್ಆಲ್ 6% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನಾವು ಸಾಕಷ್ಟು ಸಲ RVNL ಬಗ್ಗೆ ಕವರ್ ಮಾಡಿದೀವಿ, 55,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ. ಇನ್ ಕೇಸ್ 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೋರ್ ದನ್ 100% ರಿಟರ್ನ್ಸ್ ಇದೆ ಜಸ್ಟ್ 6 months ಅಲ್ಲಿ. ಸೊ ಆ ಜಸ್ಟ್ 6 months ಅಲ್ಲಿ ಬಂದಿರೋದು ಜಸ್ಟ್
ಒನ್ ಮಂತ್ ಆರ್ ಟೂ ಮಂತ್ಸ್ ಅಲ್ಲಿ ರ್ಯಾಲಿ ಸಿನ್ನುಳಿದಂತೆ ಎರಡು ಮೂರು ತಿಂಗಳು ಫ್ಲಾಟ್ ಆಗೇ ಇತ್ತು. ನೀವು ಇಲ್ಲಿ ನೋಡಬಹುದು 11 ಸೆಪ್ಟೆಂಬರ್ ಇಂದ January 9, 2024 ಸೊ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ನಾವು ಸೆಪ್ಟೆಂಬರ್ ಬಿಟ್ಟರು ಕೂಡ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಅಂದ್ರೆ 4 ತಿಂಗಳು ಸೇಮ್ ರೇಂಜ್ ಅಲ್ಲಿ ಇತ್ತು ಸ್ಟಾಕ್, ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು. ಅದರ ನಂತರ ರ್ಯಾಲಿ ಬಂದಿದ್ದು ಜಸ್ಟ್ 1 ತಿಂಗಳಲ್ಲಿ. ಅದರ ನಂತರ ನೋಡಬಹುದು ಹೈಯಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡುಬಂದಿದೆ. ಈಗಲೂ ಕೂಡ 13% ಡೌನ್ ಇದೆ. ಇನ್ ಕೇಸ್ ನಾವು ಲೋಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ 25% ಡೌನ್ ಆಗಿದೆ. ಅದರ ನಂತರ ಸ್ವಲ್ಪ ರಿಕವರಿ ಅನ್ನು ಕೂಡ ಈಗಾಗಲೇ ಸ್ಟಾಕ್ ಮಾಡಿ. ಹಾಗೆ ಇಲ್ಲಿಂದ ಸ್ಟಾಕ್ ಮೇಲೆ ಹೋಗುತ್ತಾ ಕನ್ಸಾಲಿಡೇಟ್ ಆಗುತ್ತೆ, ಡೌನ್ ಆಗುತ್ತಾ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಷ್ಟೇ. ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಹಾಗೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ, 300% ರಿಟರ್ನ್ಸ್ ಇದೆ. ಸೇಮ್ ಪರ್ಫಾರ್ಮೆನ್ಸ್, ಫ್ಲಾಟ್ ಆಗಿರುತ್ತೆ, ಸಡನ್ ಆಗಿ ಒಂದು ರ್ಯಾಲಿ ಬರುತ್ತೆ, ಮತ್ತೆ ಫ್ಲಾಟ್ ಆಗಿರುತ್ತೆ, ಸಡನ್ ಆಗಿ ರ್ಯಾಲಿ, ಮತ್ತೆ ಫ್ಲಾಟ್, ಸಡನ್ ಆಗಿ ರ್ಯಾಲಿ. ಈಗಲೂ ಕೂಡ ಅಷ್ಟೇ, ಇನ್ನೊಂದಷ್ಟು ದಿನ ಫ್ಲಾಟ್ ಆಗಿರ್ಬೋದು ಅಥವಾ ರ್ಯಾಲಿ ಕೂಡ ಬರಬಹುದು. ನಾವು ರ್ಯಾಲಿ ಬರುತ್ತಾ ಫ್ಲಾಟ್ ಆಗಿರುತ್ತಾ ಅದೆಲ್ಲ ಇಂಪಾರ್ಟೆಂಟ್. ನಾವು ಈ ಕಂಪನಿಗೆ ಟೈಮ್ ಎಷ್ಟು ಕೊಡ್ತೀವಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ? ಸೊ ನೆಕ್ಸ್ಟ್ 5 ಇಯರ್ಸ್ ಮಿನಿಮಮ್, ನೆಕ್ಸ್ಟ್ 5 ಇಯರ್ಸ್ ಕೊಡ್ತೀರಾ? ಅಂತವ್ರು ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು. ಅಥವಾ 10 ಇಯರ್ಸ್ ಕೊಡ್ತೀರಾ? ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಇಲ್ವಾ ನಾನು ಶಾರ್ಟ್ ಟರ್ಮ್ ನೋಡ್ತಾ ಇದ್ದೀರಾ ಅಂತವ್ರು ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಯಾಕಂದ್ರೆ ನಾವು ಮಾತಾಡೋದು ಏನಿದ್ರು ಲಾಂಗ್ ಟರ್ಮ್ ವಿಷನ್. ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೂಡ ಬರಬಹುದು. ಯಾಕಂದ್ರೆ ಒಂದು ಭರ್ಜರಿ ರ್ಯಾಲಿ ಏನಂತಾರ ನೋಡಬಹುದು, ಸ್ಟಾಕ್ ಅಲ್ಲಿ 15-20% ಬರಬಹುದು ಡೌನ್ ಫಾಲ್. ಹಾಗೆ ಇಲ್ಲೂ ಕೂಡ ನೋಡಿದ್ರಿ 25%. ಅದನಂತರ ರಿಕವರಿನೂ ಕೂಡ ನೋಡಿದ್ವಿ. ಸೊ ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ. ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಸ್ನೆಸ್ ಚೆನ್ನಾಗಿದ್ರೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇವತ್ತಲ್ಲ ನಾಳೆ ಕೊಡುತ್ತೆ. ಇಲ್ಲೂ ನೋಡಬಹುದು ಮಧ್ಯೆ 3-4 ತಿಂಗಳು ಮೂವ್ ಆಗದೇ ಇಲ್ಲ, ಸೇಮ್ ರೇಂಜ್ ಅಲ್ಲಿ ಇರುತ್ತೆ. ಅದರ ನಂತರ ಎಲ್ಲ ಒಂದ್ ಕಡೆ ಸಡನ್ ಆಗಿ ರ್ಯಾಲಿ ಬರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಮಾರ್ಕೆಟ್ ತುಂಬಾ ಈಸಿ ಆಗುತ್ತೆ. ಇದನ್ನ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಎಲ್ಲ ಕಡೆ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ನೋಡ್ಲಿಕ್ಕೆ ಸಿಗಲ್ಲ. ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಪ್ರಿಫರ್ ಮಾಡ್ತಾರೆ, ಜೊತೆಗೆ ಅವರಿಗೆ ರಾತ್ರೋರಾತ್ರಿ ಶ್ರೀಮಂತರ ಆಗ್ಬೇಕು. ಸೊ ಖಂಡಿತ ಅದು ಸಾಧ್ಯ ಇಲ್ಲ. 99% ಅಸಾಧ್ಯ ಅಂತಾನೆ ಹೇಳ್ಬೋದು. ಎಲ್ಲ 1% ಸಾಧ್ಯ ಆಗಬಹುದು, ಬಟ್ ಅದು ಎಲ್ಲರ ಕೇಸ್ ಅಲ್ಲಿ ಆಗೋದಿಲ್ಲ. ಜೊತೆಗೆ ನಮ್ಗೆ ದಿಢೀರ್ನೆ ಬಂದಂತ ಶ್ರೀಮಂತಿಕೆ ಪರ್ಮನೆಂಟ್ ಆಗಿರುತ್ತಾ ಅನ್ನೋದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ. ಎಲ್ಲಿ ಸ್ಟ್ರಗಲ್ ಇರುತ್ತೋ ಅದು ಶಾಶ್ವತವಾಗಿರುತ್ತೆ, ಅದರ ನಂತರ ಬಂದಂತ ಸಕ್ಸಸ್. ಯಾಕಂದ್ರೆ ಎಷ್ಟೋ ಜನ ದಿಢೀರ್ ಶ್ರೀಮಂತರ ಆಗ್ಲಿಕ್ಕೆ ಅಂತ ಹೋಗಿ ಇರೋ ಬರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಂದಿರೋರಿದ್ದಾರೆ ಮಾರ್ಕೆಟ್ ಅಲ್ಲಿ. ಸೊ ಹಾಗಾಗಿ ನೀವು ಅಂತಹ ಆಸೆಗಳಿಗೆ ಬಲಿಯಾಗಿ ಲಾಂಗ್ ಟರ್ಮ್ ಟಾರ್ಗೆಟ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಿ, ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ನೀವು RVN ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ, IRFC ನಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಅಥವಾ ಬೇರೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ, ಅದು ಒಳ್ಳೆ ಕಂಪನಿ ಆಗಿದ್ರೆ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಇವತ್ತಲ್ಲ ನಾಳೆ ಕೊಡುತ್ತೆ. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಿಮ್ಗೆ ಇರಬೇಕು. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಈಗ ತಾನೇ ನೋಡಿದ್ರಿ 25% ಡೌನ್ ಆಗಿತ್ತು. ನೀವೇ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಸರಿ ರೈಲ್ವೆ ಸ್ಟಾಕ್ ಗಳು ಬೀಳ್ತಿದಾವೆ ಏನ್ ಮಾಡ್ಲಿ ಅಂತ. ಸೊ ನಾನು ಅವಾಗ ಕೂಡ ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ 1 ಮಂತ್ ಅಲ್ಲಿ ಮೇಬಿ 7-8 ವಿಡಿಯೋಗಳು ಸಿಗುತ್ತೆ ರೈಲ್ವೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಆ ರೀತಿ ಓಡ್ತಾ ಇತ್ತು ಸ್ಟಾಕ್, ಎಲ್ಲ ರೈಲ್ವೆ ಸ್ಟಾಕ್ ಗಳು ಕೂಡ. ಇವತ್ತು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂತು, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. 5 ವರ್ಷದಲ್ಲಿ 1248% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಸೊ ಸೇಮ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ RVNL ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ 3,000 ಕೋಟಿಯಿಂದ ಶುರುವಾಗಿ ನೋಡಬಹುದು. ಈಗ 20,800 ಕೋಟಿಗೆ ಬಂದು ನಿಂತಿದೆ ಕಂಪನಿಯ ಸೇಲ್ಸ್. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು, ಕನ್ಸಿಸ್ಟೆಂಟ್ ಆಗಿ ಕಂಪನಿ ಇಂಪ್ರೂವ್ ಮಾಡ್ಕೊಳ್ತಾ ಇದೆ. ನೆಟ್ ಪ್ರಾಫಿಟ್ ಅನ್ನು ನೋಡಬಹುದು, ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ. ಇನ್ನ ROI ನೋಡಬಹುದು, ಅಲ್ಲೂ ಚೆನ್ನಾಗಿ CAGR ಚೆನ್ನಾಗಿ, ಪ್ರಾಫಿಟ್ ಗ್ರೋತ್ ಚೆನ್ನಾಗಿ. TTM ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ, ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ. ಹಾಗೆ ರೀಸೆಂಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು. ನೋಡಬಹುದು ಲಾಸ್ಟ್ ಕ್ವಾರ್ಟರ್ಗೂ ಡೌನ್ ಇದೆ, ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರು ಡೌನ್ ಇದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇತ್ತು. ಆದ್ರೆ ನಮಗೆ ಇಯರ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಯರ್ಲಿ ನೋಡಿ, ಈಗ TTM ಲಾಸ್ಟ್ 12 ಮಂತ್ಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಗ್ರೋತ್ ಇದ್ದೇ ಇದೆ. ಸೊ ಇದು ನಮ್ಗೆ ಮ್ಯಾಟರ್ ಆಗ್ಬೇಕು. ಬರೀ 1 ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಅಂತ ಪ್ರಾಫಿಟ್ ಬುಕ್ ಮಾಡೋದಲ್ಲ. ಬಟ್ ಡೌನ್ ಆಯ್ತು ಎಸ್ಪೆಷಲಿ ಸ್ಟಾಕ್ ಅಲ್ಲಿ ಭರ್ಜರಿ ರ್ಯಾಲಿ ಬಂದಿತ್ತು ಬಜೆಟ್ ನ ಕಾರಣಕ್ಕೆ. ಅಂತ ಸಮಯದಲ್ಲಿ ಪೀಕ್ ಅಲ್ಲಿ ಇದ್ದಾಗ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರ್ ಆದ್ರೂ ಕೂಡ ಸ್ಟಾಕ್ ಅಲ್ಲಿ ಬಿಗ್ ರಿಯಾಕ್ಷನ್ ಕಂಡು ಬರುತ್ತೆ. ಹಾಗಾಗಿ ಅಪ್ ಟು 25% ಸ್ಟಾಕ್ ಡೌನ್ ಆಗಿದ್ದು ಕೂಡ. ಸೊ ಅದರ ನಂತರ ಈಗ ಒಳ್ಳೆ ನ್ಯೂಸ್ ಬಂತು, ಹಾಗೆ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ. ಸೊ ಇನ್ನು ಸಾಕಷ್ಟು ಮಾಡೋದಿದೆ, ಖಂಡಿತ ಇವತ್ತಲ್ಲೇ ನಾಳೆ ಮಾಡುತ್ತೆ. ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ 73%, DIS 2.5% ಗಿಂತ ಜಾಸ್ತಿ ಹೋಲ್ಡಿಂಗ್ ಇದೆ. ಸಾರಿ, FIS DIS 6% ಹೋಲ್ಡಿಂಗ್ ಇದೆ, ಪಬ್ಲಿಕ್ 18.5% ಹೋಲ್ಡಿಂಗ್ ಇದೆ. ಸೊ ಇತ್ತೀಚೆಗೆ DIS FIS ಕೂಡ ಈ ಕಂಪನಿ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. FIS ಸಾರಿ DIS ನೋಡಬಹುದು, ಸ್ವಲ್ಪ ಎಕ್ಸಿಟ್ ಆಗ್ಬಿಟ್ಟಿದ್ರು, ಮೋರ್ ದನ್ 8% ಇತ್ತು. ಸೊ ಅವ್ರಿಗೆ ಒಳ್ಳೆ ಲಾಸ್ ಕೂಡ ಆಗಿದೆ. December 2021 ಅಲ್ಲಿ 8.6 ಹೋಲ್ಡಿಂಗ್ ಇತ್ತು. ಸೊ ಈಗ ಡೌನ್ ಆಗ್ಬಿಟ್ಟಿತ್ತು 5.75 ವರೆಗೂ. ಇತ್ತೀಚಿನ ರ್ಯಾಲಿ ಅವ್ರಿಗೆ ಮಿಸ್ ಆಗಿದೆ ಕೆಲವರಿಗೆ. ಸೊ ಈಗ ಅವರು ಕೂಡ ಸ್ವಲ್ಪ ಬೈ
ಕಮಿಂಗ್ ಡೇಸ್ ಅಲ್ಲಿ ಇರುವಂತ ಎಲೆಕ್ಷನ್, ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿ ಬರುತ್ತೆ ಅನ್ನೋದ್ರ ಮೇಲೆ ಇನ್ನು ದೊಡ್ಡ ಮಟ್ಟದ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ನೋಡೋಣ, ಎಲ್ರಿಗೂ ಹೋಪ್ ಇದೆ ಈ ಕಂಪನಿ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಎಲ್ಲರ ಎಕ್ಸ್ಪೆಕ್ಟೇಷನ್ ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗ್ಬಹುದು ಅಂತ. ಬಟ್ ಅದನ್ನ ಫೈನಲ್ ಡಿಸೈಡ್ ಮಾಡೋದು ಜನರೇ, ಅದನ್ನ ನಮ್ಗೆ ತಿಳ್ಕೊಳಕ್ ಆಗೋದು ಮೇನ್ ಅಲ್ಲಿ ಅಲ್ಲಿವರೆಗೂ ನೋಡೋಣ. ಇದೇ ರೀತಿ ನ್ಯೂಸ್ ಬರ್ತಿದ್ರೆ ಖಂಡಿತ 266 ಇರೋದು, ಅಷ್ಟಲ್ಲಿ 366 ಆದ್ರೂ ಆಶ್ಚರ್ಯ ಏನಿರೋದಿಲ್ಲ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ನೆಕ್ಸ್ಟ್ 5 ಇಯರ್ಸ್, 6 ಇಯರ್ಸ್, 7 ಇಯರ್ಸ್ ಈ ರೀತಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಅಷ್ಟು ಟೈಮ್ ಕೊಡ್ತೀನಿ ಅನ್ನೋರು, ಜೊತೆಗೆ ಸ್ಟಾಕ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ಡೌನ್ ಫಾಲ್ ಬಂದ್ರು ಕೂಡ ನಾನು ಭಯ ಪಡದೆ ಹೋಲ್ಡ್ ಮಾಡ್ತೀನಿ ಅಥವಾ ಆಡ್ ಮಾಡ್ತೀನಿ ಅನ್ನೋ ಅಂತ ಧೈರ್ಯ ಪೇಷನ್ಸ್ ಇರೋರು ಖಂಡಿತ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಈಗಲೂ. ಹಾಗೆ ಇನ್ ಕೇಸ್ 266 ಇರೋದು 200 ಬಂದ್ರು ಕೂಡ ನೀವು ಅದೇ ಪೇಷನ್ಸ್, ಅದೇ ಧೈರ್ಯ ಇರಬೇಕು. ಹಾಗಿದ್ರೆ ಮಾತ್ರ ಡಿಸೈಡ್ ಮಾಡಿ, ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಬಟ್ ಲಾಂಗ್ ರನ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ನೋ ಅಂತ ಭರವಸೆಯಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.